ಹಾಯ್ ಎಲ್ಲರಿಗೂ ವಿಡಿಯೋಗೆ ಸ್ವಾಗತ ಇಂದಿನ ವಿಡಿಯೋದ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ವಾಟ್ಸಪ್ನಲ್ಲಿ ಬರುವಂಥ ಒಂದು ಸಮಸ್ಯೆಯನ್ನು ಪರಿಹರಿಸುವುದಕ್ಕಾಗಿ ವಾಟ್ಸಪ್ನಲ್ಲಿ ಮೆಸೇಜ್ಗಳನ್ನ ಯಾವ ರೀತಿ ಡಿಲೀಟ್ ಮಾಡಬಹುದು ಮತ್ತು ಡಿಲೀಟ್ ಮಾಡುವಂಥ ಹೊಸ ವಿಧಾನಗಳೇನೇನಿದ್ದಾವೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಓಕೆ ಬನ್ನಿ ವಿಡಿಯೋ ಶುರು ಮಾಡೋಣ ನಾವು ವಾಟ್ಸಪ್ಪಲ್ಲಿ ಕಾಣುವಂತಹ ವೀಡಿಯೋಸ್ಗಳು ಫೈಲ್ಗಳು ಈ ರೀತಿ ಇದಾವೆ ಅಲ್ವಾ ಇಲ್ಲಿ ನಾವು ಯಾವುದಾದ್ರೊಂದು ಗ್ರೂಪ್ನಲ್ಲಿ ಬೇಗ ಡಿಲೀಟ್ ಮಾಡಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ರೀತಿ ಸುಮಾರು ಮೆಸೇಜ್ಗಳು ಬಂದ್ಬಿದ್ದಿದೆ ನೀವೇ ನೋಡಿದ್ರಿ ಇಲ್ಲಿ ಮೂರು ಡಾಟ್ ಅನ್ನು ಉಪಯೋಗಿಸ್ಬಿಟ್ಟು ನಾವು ಬಟನ್ ಬಟನಿಗೆ ಹೋಗಿ ಕ್ಲಿಯರ್ ಚಾರ್ಟ್ ಅಂತ ಕೊಟ್ಬಿಡ್ತೀವಿ ಕ್ಲಿಯರ್ ಅಂತ ಕೊಟ್ಟಾಗ ಇದರಲ್ಲಿ ಎಷ್ಟಿದೆ ಸುಮಾರು ಮುನ್ನೂರು ಐನೂರು ಇದಾವೆ ಆದರೆ ಇದು ಅತಿ ಹೆಚ್ಚು ಮೆಸೇಜ್ಗಳು ಬರುವಂತ ಜಾಗವಾಗಿದ್ದರೆ ನಮಗೆ ಡಿಲೀಟ್ ಮಾಡೋದು ತುಂಬ ಕಷ್ಟ ಯಾಕೆ ಅಂದರೆ ಡಿಲೀಟ್ ಆಗೋಯ್ತು ಆದರೆ ಇದರಲ್ಲಿ ಬೇಕಾಗಿದ್ದ ಏನಾದ್ರು ಇತ್ತು ಅಂತೇಳಿದ್ರೆ ಸಮಸ್ಯೆ ಅಲ್ವಾ ಅದಕ್ಕೆ ಒಂದು ಹೊಸ ವಿಧಾನವನ್ನು ಇಲ್ಲಿ ನಾವು ಪರಿ ಕಂಡುಕೊಳ್ತಾ ಇದ್ದೀವಿ ನೋಡಿ ಈಗ ನಾವು ತ್ರೀ ಡಾಟಿಗೆ ಹೋಗ್ತೀವಿ ಆ ವಿಧಾನ ಏನು ಅಂತೇಳಿದ್ರೆ ಸೆಟ್ಟಿಂಗ್ಸಿಗೆ ಹೋಗ್ತೀವಿ ನೆನಪಿಟ್ಕೊಳ್ಳಿ ಸೆಟ್ಟಿಂಗ್ಸ್ ಹೋದ್ಮೇಲೆ ನಾವು ಸ್ಟೋರೇಜ್ ಅಂತೇಳಿ ಒಂದು ಸ್ಟೋರೇಜ್ ಅಂಡ್ ಡಾಟಾ ಅಂತೇಳಿ ಒಂದು ಹೊಸ ಬಟನ್ ಕಾಣ್ತಾ ಇದೆ ಒತ್ತಿ ಅದನ್ನ ಒತ್ತುವಾಗ ನಮಗಿಲ್ಲಿ ಮ್ಯಾನೇಜ್ ಸ್ಟೋರೇಜ್ ಅಂತೇಳಿ ಒಂದು ಹೊಸ ಐಕಾನ್ ಇದೆ ಓಕೆ ಅದನ್ನು ಜಸ್ಟ್ ಟಚ್ ಮಾಡಿ ನೋಡಿ ನೋಡಿ ಇದು ಒಂದು ಹೊಸ ಫ್ಯೂಚರ್ ಇದು ಅವರು ಬಿಟ್ಟಿರುವಂಥ ಹೊಸ ಫ್ಯೂಚರ್ ಇದು ರೈಟ್ ಇಲ್ಲಿ ನೋಡಿ ನೀವು ಒಂದು ಪಾಯಿಂಟ್ ಎಂಟು ಜಿಬಿಯಷ್ಟು ಮೆಮೊರಿಯನ್ನು ವಾಟ್ಸಪ್ಪಲ್ಲಿ ಅಲ್ಲಿ ಉಪಯೋಗಿಸಿದ್ದೀರಿ ನಿಮಗೆ ನಿಯರ್ಲಿ ಎಷ್ಟು ಫೋರ್ ಜಿ ಬಿ ಅಷ್ಟು ಫ್ರೀ ಇದೆ ಫೋರ್ ಜಿ ಬಿ ಅಷ್ಟು ಫ್ರೀ ಇದೆ ಓಕೆ ಸೊ ಇದೇ ನಿಮ್ಮ ವಾಟ್ಸಪ್ಪಲ್ಲಿ ಅಲ್ಲಿ ತೋರಿಸುವಂತ ವಿಚಾರ ನೋಡಿ ಒಂದೊಂದು ಗ್ರೂಪ್ನಲ್ಲಿ ಎಷ್ಟೆಷ್ಟು ಎಂ ಬಿ ಕಲೆಕ್ಟ್ ಆಗಿದೆ ಅಂತೇಳಿ ತೋರಿಸ್ತಾ ಇದೆ ನೋಡಿ ಈ ಕಡೆ ನೋಡಬಹುದಲ್ಲ ನಿಮಗೆ ರೈಟ್ ಸೈಡ್ ನೋಡಬಹುದು ಒಂದೊಂದು ಗ್ರೂಪ್ನಲ್ಲಿ ಎಷ್ಟೆಷ್ಟು ಎಂ ಬಿ ಇದೆ ಅತಿ ಹೆಚ್ಚು ಎಂ ಬಿ ಯಾವ ಗ್ರೂಪ್ ಅಲ್ಲಿ ಇದೆ ಅಂತೆಲ್ಲ ತೋರಿಸ್ತಾ ಇದೆ ನೋಡಿ ಅರ್ಧ ಒಂದು ಅರ್ಧ ಸಿನಿಮಾದಷ್ಟು ಎಂಬಿಗಳು ಇದರಲ್ಲಿ ಇದರಲ್ಲಿದ್ದಾವೆ ರೈಟ್ ಓಕೆ ಹಾಗಾದ್ರೆ ಇನ್ನು ನೀವು ಮಾಡಬೇಕಾಗಿದ್ದಿಷ್ಟೇ ಈ ಗ್ರೂಪಿಗೆ ಹೋಗ್ತೀರಿ ಗ್ರೂಪಿಗೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಈ ಗ್ರೂಪಿಗೆ ಹೋಗ್ತೀರಿ ಇಷ್ಟಕ್ಕೊಂದು ಇದಾವೆ ಇದರಲ್ಲಿ ಯಾವುದು ಬೇಡ ಅಂತೇಳಿದ್ರೆ ಡಿಲೀಟ್ ಮಾಡ್ಬೋದು ಅಥವಾ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು ರೈಟ್ ಈಗ ನೋಡಿ ಇದು ಬೇಡ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದು ಬೇಡ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿ ಇದೊಂದು ಹೊಸ ವಿಧಾನ ಇತ್ತು ನೋಡಿ ಅದು ಅಷ್ಟು ಡಿಲೀಟ್ ಆಗೋಯ್ತು ಅಂದರೆ ಈ ಗ್ರೂಪ್ನಲ್ಲಿ ನಾವು ಯಾವುದು ಬೇಕು ಅದನ್ನು ಉಳಿಸ್ಕೊಂಡು ಯಾವುದು ಬೇಡ ಅದನ್ನು ನಾವೇನು ಮಾಡ್ಬೋದು ಡಿಲೀಟ್ ಮಾಡ್ಕೊಳ್ಬೋದು ರೈಟ್ ಅರ್ಥ ಆಗ್ತಿದೆಯಾ ಸೊ ಇದೊಂದು ಹೊಸ ವಿಧಾನ ಹಾಗೆ ಒಂದು ಬೇರೆ ಗ್ರೂಪಿಗೆ ಹೋಗಿ ನೋಡಿ ಈ ಗ್ರೂಪಿಗೆ ಹೋಗಿ ಇಲ್ಲಿ ಬೇಕಿದ್ರೆ ಸೆಲೆಕ್ಟ್ ಆಲ್ ಅಂತ ಕೊಡ್ಬೋದು ಎಲ್ಲವೂ ಸೆಲೆಕ್ಟ್ ಆಗ್ತವೆ ನೋಡಿ ಇದು ನಿಮಗೆ ಬೇಡದಿರೋ ವಿಚಾರ ಆದರೆ ನೀವೇನು ಮಾಡ್ಬೋದು ಒಟ್ಟಿಗೆ ಡಿಲೀಟ್ ಮಾಡ್ಬೋದು ಒಟ್ಟಿಗೆ ಯಾವುದು ನಮಗೆ ಬೇಕಾಗಿಲ್ಲ ಅಂತ ಇದು ತುಂಬ ಹಳೆಯದೆಲ್ಲ ಸೇವ್ ಇರ್ತದೆ ಇದರೊಳಗೆ ಮ್ಯೂಸಿಕ್ ಹಾಡುಗಳು ಎಲ್ಲವೂ ಇರ್ತವೆ ಒಟ್ಟಿಗೆ ಡಿಲೀಟ್ ಕೊಡಿ ನೂರ ಹದಿನೈದು ಐಟಮು ಒಟ್ಟಿಗೆ ಡಿಲೀಟ್ ಆಗ್ತದೆ ಅಥವಾ ಯಾವುದು ಉಳಿಸ್ಕೋಬೇಕು ಅದನ್ನು ಸೆಲೆಕ್ಟ್ ಮಾಡಬಾರ್ದು ಆ ರೀತಿ ನೀವು ಡಿಲೀಟ್ ಮಾಡ್ಕೋಬೋದು ಓಕೆ ಬೇಕಾಗಿದ್ದನ್ನು ಡಿಲೀಟ್ ಮಾಡ್ಬೋದು ಬೇಡದಿದ್ದನ್ನ ಉಳಿಸ್ಕೊಳ್ಬೋದು ಇನ್ನೂ ಸ್ವಲ್ಪ ಇದ್ರ ಜಸ್ಟ್ ಬ್ಯಾಕ್ ಬನ್ನಿ ನೆಟ್ವರ್ಕ್ ಯೂಸೇಜ್ ಅಂತ ತೋರಿಸ್ತಾ ಇದೆ ಇದು ಹೊಸ ಫ್ಯೂಚರೇ ಇದು ಅಂದರೆ ನೀವು ಯಾವುದಕ್ಕೆ ನಿಮ್ಮ ನೆಟ್ ಪ್ಯಾಕು ಜಾಸ್ತಿ ಖರ್ಚಾಗ್ತಿದೆ ಅಂತೇಳಿ ತೋರಿಸುವಂಥ ಒಂದು ಆಪ್ಷನ್ ಇದು ಕಾಲಿಗೆ ಎಷ್ಟು ನೆಟ್ ಪ್ಯಾಕ್ ನೋಡಿ ಎಷ್ಟು ನೆಟ್ ಪ್ಯಾಕನ್ನು ನೀವು ರಿಸೀವ್ ಮಾಡಿದ್ದೀರಿ ಎಷ್ಟು ಖರ್ಚಾಗ್ತಾ ಇದೆ ಮೀಡಿಯಾಗಳಿಗೋಸ್ಕರ ಹತ್ತೊಂಬತ್ತು ಜಿ ಬಿಯನ್ನು ಖರ್ಚು ಮಾಡಿದ್ದೀರಿ ಈ ರೀತಿ ಮೆಸೇಜ್ಗೋ ಸ್ಟೇಟಸ್ ನೋಡೋಕ್ಕೋಸ್ಕರ ಟೂ ಪಾಯಿಂಟ್ ಒನ್ ಜಿ ಬಿಯನ್ನು ಖರ್ಚು ಮಾಡಿದ್ದೀರಿ ಈ ರೀತಿ ತೋರಿಸ್ತಾ ಇದೆ ಅವಾಗ ನೀವು ಯಾವುದಕ್ಕೆ ಹೆಚ್ಚಿಗೆ ನಿಮ್ಮ ನೆಟ್ ಪ್ಯಾಕ್ ಖರ್ಚಾಗ್ತಿದೆ ಅಂತ ಇಲ್ಲಿ ನೋಡ್ಬೋದು ನೆಟ್ವರ್ಕ್ ಯೂಸೇಜ್ ಅಂತ ಕರಿತೀವಿ ಓಕೆ ರೈಟ್ ಇಂದಿನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು